ಏನಪ್ಪ ಎಲ್ಲ ಐಟಮ್ ಶಿಫ್ಟ್ ಮಾಡಾಯ್ತಾ ಇನ್ನೇನಾದ್ರೂ ಇದೆಯಾ? ಎಲ್ಲ ಐಟಮ್ ಶಿಫ್ಟ್ ಮಾಡಾಯ್ತು, ಚೇರ್ ಒಂದು ಇಡಬೇಕಾಯ್ತು ಅಷ್ಟೇ. ಸರಿಯಪ್ಪ ಆಯ್ತು. ಓಕೆ ಸರಿ ಆಯ್ತಣ್ಣ. ಏ ಕೆಲ್ಸಕ್ಕೆ ಹೋಗೋ ಮೊದ್ಲು ಓನರ್ ಆಫೀಸ್ ಹೋಗ್ಬಿಟ್ಟು ಹೋಗೋ, ಮರಿಬೇಡ. ಬೆಳಿಗ್ಗಿಂದ ಅದನ್ನ ಎಷ್ಟಲ್ಲ ಹೇಳ್ತೀಯ. ಹೋಗ್ ಬರ್ತೀನಮ್ಮ. ಏ ಬಾಪ್ಪ ಇಲ್ಲಿ. ಏನಂಕ? ಒಂದ್ ನಿಮಿಷ ಪೆನ್ ಕೊಡಪ್ಪ ಇಲ್ಲಿ. ಕೊಡ್ತೀನಿ. ಎಲ್ಲ ಮುಗಿತಪ್ಪ, ತಗೊಳಪ್ಪ ನೀನ್ ಪೆನ್ನು. ಒಂದ್ ನಿಮಿಷನ ತಾಳ್ಮೇಲೆಲ್ಲ ಈ ಹುಡುಗನಿಗೆ, ಏನ್ ಹುಡುಗನ ಏನೋ. ನಮಸ್ಕಾರ ಅಣ್ಣ. ಏ ಬಾಪ ಅರ್ಜುನ್ ಬಾ ಕೂತ್ಕೋ. ಮತ್ತೆ ಮನೆ ಕಡೆ ಎಲ್ಲ ಆರಾಮಾ? ಅಣ್ಣ ಎಲ್ಲ ಆರಾಮು. ಅದೇ ಇನ್ನೆರಡು ದಿನ ಆದ್ರೆ 3 ವರ್ಷ ಮನೆ ಲೀಸ್ಗೆ ಹಾಕೊಂಡ್ರೆ ವಾಯ್ದೆ ಮುಗ್ದೋಗುತ್ತೆ. ಹೌದು, ಅಮ್ಮ ನಿಮ್ಗೆ ಮುಂಚೆನೆ ಹೇಳಿದಾರೆ ಅನ್ಸುತ್ತೆ. ನಮಗಿಷ್ಟ ಗೊತ್ತಾ, ನಮ್ಮ ಮನೆ ಬೇರೆ ಕಡೆ ಎಲ್ಲೂ ಸಿಕ್ತಿಲ್ಲ. ಅದಕ್ಕೆ ಇನ್ನೊಂದು 3 ವರ್ಷ ಇಲ್ಲೇ ಇರೋಣ. ಓನರ್ಗೆ ದುಡ್ಡು ವಾಪಸ್ ಕೊಟ್ಟು ಮನೆ ಪತ್ರ ಇಸ್ಕೊಂಬಂತ ಅಮ್ಮ ಹೇಳಿದ್ರು, ಅದಕ್ಕೆ ಬಂದಣ. ಅದೇ ಸರೋಜಮ್ಮ ಫೋನ್ ಮಾಡಿದ್ರು, ಎಲ್ಲ ಹೇಳಿದ್ರು. ನಾನು ಕೂಡ ಲೀಸ್ ಅಗ್ರಿಮೆಂಟ್ ರೆಡಿ ಮಾಡಿಕೊಂಡಿದ್ದೀನಿ. ಲೀಸ್ ಅಗ್ರಿಮೆಂಟ್ ನಿನ್ನೆಸರಿಗೆಲ್ಲ ಇದ್ದಿದ್ದು. ಅಣ್ಣ ಇಲ್ಲೊಂದು ಸೈನ್ ಮಾಡಿಬಿಡು. ಹಲೋ, ಹಾಂ ನೀನು ಸೈನ್ ಹಾಕ್ತಾರಪ್ಪ, ಬರ್ತೀನಿ. ಸರಿ ಅಣ್ಣ. ಹಲೋ ಏನಪ್ಪ ಚಂದು, ಮನೇನಾ? ಮನೆ ಸದ್ಯಕ್ಕೆ ಯಾವುದು ಖಾಲಿ ಇಲ್ಲ. ನಾನು ಅವತ್ತು ನಿಂಗೆ ಹೇಳಿದ್ನಲ್ಲ ಅವ್ರ ಮನೆ ಖಾಲಿ ಮಾಡ್ತಿಲ್ಲ ಅಂತ. ಪೆನ್ ಬೇಕಾ? ಎಲ್ಲ ಸರಿ ಇದೀನಪ್ಪ? ಹಾಣ ಎಲ್ಲ ಸರಿ ಇದೆ. ಸರಿ ಅಣ್ಣ ಬರ್ತೀನಿ. ಆಯ್ತಪ್ಪ ಫೋನ್ ಮಾಡಿ. ಹಾ ಹಲೋ, ಬೆಳಗ್ಗೆ ಪೆನ್ ಕೊಟ್ಟಲ್ಲಪ್ಪ, ಬೇಡವೇನಪ್ಪ? ಏನಪ್ಪ ನಿನ್ನ ಹೆಸರು? ಅರ್ಜುನ್. ಓಹ್ ಹೌದಾ, ಸರಿ ಸರಿ ಸರಿ. ಅಮ್ಮ ಬಂದೆ.
ಕ್ಯಾಬಲ್ಲಿ ಹೋಗ್ತಿದ್ಯೇನಾ? ಇಲ್ಲಮ್ಮ, ಶೇರ್ ಆಟೋಲಿ ಹೋಗ್ತೀನಿ. ಸರಿ, ಹುಷಾರು. ಆಯ್ತು. ಹಾಯ್, ನನ್ನ ಹೆಸರು ಅರ್ಜುನ್. ಒನ್ ಸೆಕೆಂಡ್, ತಗೊಳ್ಳಿ ಪೆನ್. ನಿನ್ನೆ ನೀವು ಆಫೀಸಲ್ಲಿ ಕೊಟ್ರಲ್ಲ. ಓ ಹೌದು, ಆದ್ರೆ ಇದು ನಂದಲ್ಲ, ಆಫೀಸಲ್ಲಿ ಇದ್ದಿದ್ದ ಪೆನ್. ಅಂದ್ರೆ ಈ ಪೆನ್ ನಿಮ್ದಲ್ವಾ? ಶಿಟ್, ನೀವು ಮತ್ತೆ ಆಫೀಸ್ಗೆ ಯಾವಾಗ ಹೋಗ್ತೀರಾ? ಯಾಕೆ? ಏನಿಲ್ಲ, ನೀವ್ ಮತ್ತೆ ಆಫೀಸ್ಗೆ ಹೋದಾಗ ಅಲ್ಲಿ ನಾಗರಾಜ್ ಅಂತ ಒಬ್ರು ಇರ್ತಾರಲ್ಲ, ಅವ್ರಿಗೆ ಈ ಪೆನ್ನ ಕೊಟ್ಬಿಡ್ತೀರಾ? ನಿಮ್ಮ ಹೆಸರು? ಅಣ್ಣ, ಇಲ್ಲೇ ಸ್ಟಾಪ್ ಮಾಡ್ಬಿಡಿ. ನಮ್ಮನೆಯಿಂದ ಈಚೆ ಬರ್ತಿದ್ದಾಳೆ, ಅದು ಕರ್ದ ಪುಡಿ ಇಟ್ಕೊಂಡು. ಅಮ್ಮ ಅಮ್ಮ, ಯಾರಮ್ಮ ಹುಡ್ಗಿ? ಯಾರೋ ಈ ಕರ್ದ ಪುಡಿ ಇಸ್ಕೊಂಡು ಹೋದ್ಲಲ್ಲ ಆ ಹುಡ್ಗಿನ. ಆ ಹುಡ್ಗಿನ? ಇನ್ಯಾವ ಹುಡ್ಗಿ ಬಂದಿದ್ಲು? ನಮ್ ಪಕ್ಕದ ಮನೆಗೆ ಹೊಸ್ದಾಗ ಬಾಡ್ಗೆಗ್ ಬಂದಿದ್ದಾರಲ್ಲ, ಅವ್ರ ಮಗಳು ಸಾನ್ವಿ ಅಂತ. ಅದೇ ಗೇಟ್ ಹತ್ರ ನಿಂತ್ಕೊಂಡು ನ್ಯೂಸ್ ಪೇಪರ್ ಓದ್ತಿರ್ತಾರಲ್ಲ, ಅವ್ರ ಮಗಳ? ಹೌದು, ಅವ್ರ ಮಗಳೇನೆ. ಹೆಸರೇನಂದೆ? ಸಾನ್ವಿ ಅಂತ. ಸಾನ್ವಿ. ಆಮೇಲೆ ನೀ ಮತ್ತೆ ಫೋನ್ ಮಾಡಿದ್ಲು, ಮನೆ ಗ್ರೂಪ್ ಪ್ರವೇಶ ಇದೆ, ಮಗನ್ ಕರ್ಕೊಂಡ್ ಬಾ ಅಂತ ಅಂದ್ಲು. ನಾನ್ ಬರ್ತೀನಿ ಅಂತ ಹೇಳಿದೀನಿ. ನೀನ್ ಅವತ್ತು ಯಾವ ಕೆಲ್ಸ ಇಟ್ಕೋಬೇಡಪ್ಪ, ಸರಿನಾ? ಬರೋವರ ತಾನೆ ಬರ್ತೀನ್ ಬೇಡಮ್ಮ. ಸಾನ್ವಿ. ಏನು ಮಾಡಲಿ, ಮೆಸೇಜ್ ಮಾಡಲಾಬೇಡ್ವಾ? ಏನಂತ ಮೆಸೇಜ್ ಮಾಡಲಿ? ಇವತ್ತು ಮಾಡಿ ನಾಳೆ ಮಾಡೋಣ. ಹಾಯ್ ಅಂತ ಕಳಿಸಿ ಯಾಕೆ ಡಿಲೀಟ್ ಮಾಡಿದ್ರು? ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ನೆ ಹಾಯ್ ಅಂತ ಮೆಸೇಜ್ ಕಳಿಸಿ ಯಾಕೆ ಡಿಲೀಟ್ ಮಾಡಿದ್ರಿ? ಅದು ಸುಮ್ಮನೆ ಅಷ್ಟೊತ್ತು ರಾತ್ರಿಯಲ್ಲಿ ಮೆಸೇಜ್ ಮಾಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಡಿಲೀಟ್ ಮಾಡಿದೆ. ಓ ಹಾಗಾ, ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಹೇಗೆ ಸಿಕ್ತು ನಿಮಗೆ? ಅದು ನಮ್ಮಮ್ಮ ನಿಮ್ಮ ಹೆಸರು ಹೇಳಿದ್ರು, ಆ ಹೆಸರಿಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಕೊಟ್ಟೆ, ಫಸ್ಟ್ ಬಂದಿದೆ ನಿಮ್ಮ ಪ್ರೊಫೈಲು, ಟಕ್ ಅಂತ ಫಾಲೋ ಮಾಡಿದೆ. ಆದರೆ ನಿಮ್ಮನ್ನ ಮುಂಚೆ ಎಲ್ಲೋ ನೋಡಿರು ಫಿಲ್ಲು, ಆದರೆ ನೆನಪಾಗ್ತಿಲ್ಲ. ಇಲ್ಲಿ ಓನರ್ ಆಫೀಸ್ ಅಲ್ಲ. ಮತ್ತೆ ನೆನ ಪೆನ್ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಎಲ್ಲಿ ಅದು? ಆಫೀಸ್ ಹೋಗಿ ಕೊಟ್ರಾ? ಇಲ್ಲ, ನನ್ನ ಹತ್ರನೇ ಇದೆ. ಯಾಕೆ?
ಅದು ನೀವು ಕೊಟ್ಟಿದ್ದಲ್ವಾ, ಅದಕ್ಕೆ. ಸಾನ್ವಿ, ನಿಮ್ ಚಿಕ್ಕಪ್ಪ ಫೋನ್ ಮಾಡಿದರೆ ಬೇಗ ಬಾ ಅಮ್ಮ. ಹಾ ಬಂದೆಪ್ಪ. ಸಾಕ್ ನಡಿಯೋ, ಅದ್ ಎಷ್ಟ್ ಸಾರಿ ಕನ್ನಡಿಲ್ ಮುಖ ನೋಡ್ಕೋತಿಯಾ? ಏ ಸುಮ್ನೆ ರಮ್ಮ ನೀನು, ನಿಂಗೆ ಹೊಟ್ಟೆ ಕಿರ್ಚು. ನಾನ್ ಚೆನ್ನಾಗಿ ಇರೋ ತರ ರೆಡಿ ಆಗೋದ್ರೆ ನನ್ನ ಹಿಂದೆ ಯಾವ್ದಾದ್ರು ಹುಡ್ಗಿ ಬೀಳ್ತಾಳೆ ಅಂತ. ಓಹೋಹೋ, ಮುಚ್ಕೊಂಡ್ ನಡಿಯೋ. ಮೊದ್ಲೆಲ್ಲ ಇಷ್ಟೊತ್ತಿಗೆ ಕೆಲ್ಸಕ್ ಹೋಗ್ತಿದ್ದೆ, ಇವತ್ತೇನು ಇಷ್ಟೊತ್ತಾದ್ರೂ ಇಲ್ಲೇ ಇದೆಯಲ್ಲ. ಏ ಈಗ ಹೋಗ್ತಲ್ವಾ ನಾನು, ಯಾವಾಗ್ಲೂ ಮನೆಯಿಂದ ಈಚೆ ಕಳ್ಸೋದೇ ನೋಡು. ಸರಿ ಹೋಗ್ ಬರ್ತೀನಿ. ಹಾ ಹೋಗ್ ಬಾ. ಆಯ್ತಾಯ್ತು ಬರೋಣ, ಖಂಡಿತ ಮಾಡ್ಕೊಳ್ಳೋಣ. ಸರಿ ಸರಿ, ಅವತ್ತು ಹೇಳಿದ್ದೆ ಬರೋದಕ್ಕೆ, ಕೆಲಸ ಆಗಿಲ್ಲ ಅಂತ ಗೊತ್ತಾಯ್ತು. ಇಲ್ವಲ್ಲ ಯಾವುದು? ಓ ಹೌದಾ, ಸರಿ 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 ಸರಿ. ನಮಸ್ಕಾರ ಅಂಕಲ್. ಹಾಂ ಸರಿ,
ಏನಾದರೂ ಆಗಲಿ ನೀನು ಅವಳು ಪ್ರಪೋಸ್ ಮಾಡೇ ಮಾಡ್ತೀಯ. ಅವಳು ಒಪ್ಕೊಂಡೆ ಒಪ್ಕೊಂತಾಳೆ. ದೇವ್ರೆ, ನಾಳೆ ಅವಳು ನನ್ನ ಪ್ರಪೋಸಲ್ನ ಒಪ್ಕೊಳ್ಳೋ ಥರ ಮಾಡಪ್ಪ. ಅರ್ಜುನ್, ನಾಳೆ ನನ್ನ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ನಿಂಗೊಂದು ಸರ್ಪ್ರೈಸ್ ಇದೆ. ಆ ಸರ್ಪ್ರೈಸ್ನ ಬರೀ ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಮತ್ತೆ ಹೇಗೆ ಹೇಳೋದು? ಒಂದು ಬೊಕ್ಕೆ ಬೇಕಾಗಿತ್ತು. ಇದೆ ನೋಡಿ ಸರ್, ನಿಮ್ಗೆ ಯಾವ್ದು ಬೇಕಂತ ತಗೊಳ್ಳಿ. ಅದ್ ಕೊಡಿ ಅಣ್ಣ. ಎಷ್ಟಣ್ಣ ಬೊಕ್ಕೆ? 300. ಹೌದಾ? ತಗೊಳ್ಳಿ. ಚೇಂಜ್ ತಗೊಳ್ಳಿ ಸರ್. ಹಲೋ, ಪೆನ್ ಪೇಪರ್. ಸರ್ಪ್ರೈಸ್ ಅನಿಸ್ಬೋದು ಅಥವಾ ಅನಿಸ್ತೇನೆ ಇರ್ಬೋದು, ಆದರೆ ಇದು ನನಗೆ ಸರ್ಪ್ರೈಸ್. ಯಾಕಂದರೆ ನಾನು ನಿನ್ನ ಆಫೀಸಲ್ಲಿ ನೋಡೋದಕ್ಕೂ ಮೊದಲು ವಿದ್ಯಾ ಪಬ್ಲಿಕ್ ಸ್ಕೂಲಲ್ಲಿ ನೋಡಿದ್ದು. ಅಲ್ಲಿ ನಾನು SSLC ಬೋರ್ಡ್ ಎಕ್ಸಾಮ್ ಬರೆಯೋದಕ್ಕೆ ಬಂದಿದ್ದೆ. ನಾವಿಬ್ಬರು ಒಂದೇ ಕ್ಲಾಸ್, ಒಂದೇ ಬೆಂಚು. ಒಂದೆರಡು ದಿನ ನಾನಿನ್ನ ಗಮನಿಸಲಿಲ್ಲ. ನನ್ನ ಪಾಡಿಗೆ ನಾನು ಎಕ್ಸಾಮ್ ಬರೆದು ಹೋಗ್ತಾ ಇದ್ದೆ. ಆದರೆ ಮ್ಯಾಥ್ಸ್ ಸಬ್ಜೆಕ್ಟ್ ಎಕ್ಸಾಮ್ ದಿನ ನನ್ನ ಪೆನ್ ಸರಿಯಾಗಿ ಬರೀತಿರ್ಲಿಲ್ಲ. ಆ ಟೆನ್ಷನ್ನಲ್ಲಿ ನಾನು ಆನ್ಸರ್ ಕೂಡ ಮರ್ತು ಹೋದೆ. ಆಗ ನೀನು ನಿನ್ನ ಹತ್ರ ಇರೋ ಪೆನ್ ಕೊಟ್ಟು ನನಗೆ ಆನ್ಸರ್ ತೋರಿಸಿ ಹೆಲ್ಪ್ ಮಾಡಿದೆ. ಇದು ನಿನಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಕೊಟ್ಟಿದ್ದ ಪೆನ್ ಇನ್ನೂ ನನ್ನ ಹತ್ರ ಹಾಗೇ ಇದೆ. ಆ ಪೆನ್ ನನಗೆ ಲಕ್ಕಿ ಚಾಮ್ ಇದ್ದ ಹಾಗೆ. ಚಿಕ್ಕ ಮಕ್ಕಳ ಥರ ರಿಫಿಲ್ ಚೇಂಜ್ ಮಾಡಿ ಇವತ್ತು ಆ ಪೆನ್ ಯೂಸ್ ಮಾಡ್ತಿದ್ದೀನಿ. ಆಫೀಸಲ್ಲಿ ನಿನ್ನ ನೋಡಿದಾಗ ಎಲ್ಲೂ ನೋಡಿದ್ದೀನಿ ಅಂತ ಅನಿಸಿತ್ತು. ಅದು ನೀನೇ ಅಂತ ಗೊತ್ತಾಗಲಿಲ್ಲ. ಇನ್ಸ್ಟಾದಲ್ಲಿ ನಿನ್ನ ಪೋಸ್ಟ್ ನೋಡ್ತಿರ್ಬೇಕಾದ್ರೆ ನಿನ್ನ ಒಂದು ಪೆನ್ ಪಿಕ್ ನೋಡಿದೆ. ಕ್ಯಾಪ್ಷನ್ನಲ್ಲಿ ಐ ಲವ್ ಬಟರ್ಫ್ಲೈಸ್, ಇಫ್ ನಥಿಂಗ್ ಎವರ್ ಚೇಂಜ್ಡ್ ದೇರ್ ವುಡ್ ಬಿ ನೋ ಬಟರ್ಫ್ಲೈಸ್ ಅಂತ ಹಾಕಿದ್ದೆ. ಆ ಪೋಸ್ಟಲ್ಲಿದ್ದಿದ್ದ ಪೆನ್ನು ನನ್ನ ಹತ್ರ ಇರೋ ಪೆನ್ನು ಒಂದೇ ಥರ ಇತ್ತು. ಆಗಲೇ ಗೊತ್ತಾಗಿತ್ತು ಟೆಂತಲ್ಲಿ ನನಗೆ ಪೆನ್ ಕೊಟ್ಟಿದ್ದು ನೀನೇ, ಅದು ನಿಂದೆ ಅಂತ. ಇದೆಲ್ಲ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಹೇಳೋಕ್ಕೆ ಟೈಮ್ ಬಂದಿರಲಿಲ್ಲ. ಬರ್ತಾ ಬರ್ತಾ ನೀ ನನಗೆ ತುಂಬಾ ಇಷ್ಟ ಆದೆ. ಯಾಕೆ ಇಷ್ಟ ಆದೆ ಅಂತ ನೀನು ಕೇಳಿದ್ರೆ ಹೇಳೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಯಾಕಂದರೆ ಉತ್ತರ ಸಿಗದೇ ಇರೋ ಅಷ್ಟು ಬೇಗ ನೀನು ನನಗೆ ಇಷ್ಟ ಆಗಿದೆಯಾ? ಯು ಆರ್ ದ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್. ನಿನ್ನ ಜೊತೇಲಿ ಇದ್ದರೆ ನಾನು ತುಂಬ ಖುಷಿಯಾಗಿರ್ತೀನಿ. ನೀನು ನನ್ನ ಜೊತೇಲೇ ಇರ್ತೀಯಾ ಅಲ್ವಾ?